ಇನ್ನ ನಮ್ಮ ಇಂಡಿಯಾದಲ್ಲಿ ಏನಾಗ್ತಿದೆ ಅಂದ್ರೆ ಬರೀ ಜಾತಿ ರಾಜಕಾರಣ ಯಾರು ಒಳ್ಳೇದು ಮಾಡ್ತಾರೋ ಅವ್ರು ಆಯ್ಕೆ ಮಾಡಿಕೊಳ್ಳಿ ಅದು ಯಾವ ಜಾತಿನಾನ ಆಗಿರ್ಲಿ ಯಾವ ಆಗಿರಲಿ ಅಂತ ನಾನು ಹೇಳಕ್ ಬಯಸ್ತೀನಿ ಒಂದು ಅಲ್ಲಿ ಒಂದು ಕೋಟಿ ಜನ ಕೆಲಸನೇ ಇಲ್ಲ ನಿರುದ್ಯೋಗ ಸೃಷ್ಟಿಯಾಗಿದೆ ನಾನು ಬಿಜೆಪಿ ಕೊಟ್ಟಾಗಿದ್ದೀನಿ ಚೀಪ್ ಸ್ಯಾಲರಿ ಕೊಟ್ಟರೆ ಎಲ್ಲಿ ಸರ್ ಇಂಪ್ರೂವ್ಮೆಂಟ್ ಆಗುತ್ತೆ ಏನು ಲಿಮಿಟ್ ಲಿಮಿಟ್ ಇಲ್ವಾ ಹಾಸ್ಪಿಟಲ್ ಅಲ್ಲಿ ಸ್ಕೂಲಲ್ಲಿ ಲಿಮಿಟೇ ಇಲ್ವಾ ಎಷ್ಟು ತಗೊಂಬೋದು ಅವನು ನಮ್ಮ ದೇಶ ಇನ್ನೂ ಐವತ್ತು ವರ್ಷ ಅಲ್ಲ ಎಪ್ಪತ್ತೈದು ವರ್ಷ ಕೊಡ್ತೀನಿ ಸರ್ ಮೇಲೆ ಹೋಗಲ್ಲ ಸರ್ ನಾವು ಆ್ಯಕ್ಚುಲಿ ನಾನು ಪಕ್ಷ ಬೇ ಪಕ್ಷದ ಬಗ್ಗೆ ಮಾತಾಡಲ್ಲ ಜಾತಿ ಬಗ್ಗೆ ಮಾತಾಡಲ್ಲ ನಾನು ಮಾತಾಡಿದೆ ಗೊತ್ತಾ ವ್ಯಕ್ತಿ ಯಾರೇ ಆದರೂ ಯಾವುದೇ ಪಕ್ಷ ಆದರೂ ಯಾವುದೇ ಜಾತಿಯರಾದ್ರೂ ಆಯ್ಕೆ ಮಾಡ್ಕೊಬೇಕು ಅಂತ ನಾನು ಜನರಲ್ಲಿ ಜನಗಳು ಕೇಳ್ಕೊತೀನಿ ಯಾಕೆಂದರೆ ಇಲ್ಲಿ ಇನ್ನೂ ನಮ್ಮ ಇಂಡಿಯಾದಲ್ಲಿ ಏನಾಗ್ತಿದೆ ಅಂದರೆ ಬರೀ ಜಾತಿ ರಾಜಕಾರಣ ಒಂದು ಸೆಕೆಂಡ್ ಬಂದು ಏನಾಗ್ತಿದೆ ಅಂತಂದರೆ ಒಂದು ಪಕ್ಷ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಬಿಟ್ಬಿಡಿ ಯಾರು ಒಳ್ಳೇದು ಮಾಡ್ತಾರೋ ಅವರು ಆಯ್ಕೆ ಮಾಡ್ಕೊಳ್ಳಿ ಅದು ಯಾವ ಆಗಿರಲಿ ಯಾವ ಆಗಿರಲಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಒಂದು ಎರಡನೇದು ಬಂದಣ್ಣ ನಾವು ಮೊದಲು ಇನ್ನೂರು ರೂಪಾಯಿ ಗ್ಯಾಸ್ ಹಾಕ್ಸ್ತಿದ್ರು ಡೈಲಿ ಫಾರ್ ಡೇ ಟು ಹಂಡ್ರೆಡ್ ರುಪೀಸು ಈಗ ಫೋರ್ ಹಂಡ್ರೆಡ್ ರುಪೀಸು ಅಂದರೆ ನಾನ್ನೂರು ರೂಪಾಯಿ ಗ್ಯಾಸ್ ಹಾಕ್ಸ್ತಾಯಿದ್ವಿ ಕಲೆಕ್ಷನ್ನು ಫಸ್ಟ್ ಸಾವಿರ ರೂಪಾಯಿ ಒಂದು ಎಂಟುನೂರು ರೂಪಾಯಿನ ಮಾಡ್ಕೊಂತಿದ್ರು ಈಗೇನಾಗಿದೆ ಕಲೆಕ್ಷನ್ ಬರೋ ಆರುನೂರು ರೂಪಾಯಿ ಆಗಿದೆ ನಾನ್ನೂರು ರೂಪಾಯಿ ಗ್ಯಾಸ್ ಕುಡಿತಾ ಇದೆ ಇನ್ನೂರು ರೂಪಾಯಿ ಗಾಡಿ ಖರ್ಚು ಬರುತ್ತೆ ಹೆಂಗೆ ಬದುಕಬೇಕು ಎಲ್ಲಿ ನಾವು ಜಿ ಎಸ್ ಟಿ ಎಲ್ಲ ಕಟ್ಟು ಅಂತ ಹೇಳ್ತಾರೆ ಇವರು ಕಟ್ಟಣ ಸರ್ ಇದು ಅಲ್ಲ ಇದು ಇಂಡಿಯಾ ಇದು ಹಂಡ್ರೆಡ್ ಫಾರ್ಟಿ ಕ್ರೋರ್ಸು ಏನಂದ್ರೆ ನೂರ ನಲವತ್ತು ಕೋಟಿ ಜನ ಇದ್ದಾರೆ ಇಲ್ಲಿ ಇವ್ರಿಗೆ ಕೆಲಸ ಬೇಕು ನಮ್ಗೆ ಅಷ್ಟೇ ನೀವು ಜಿ ಎಸ್ ಟಿ ತಂದ್ಬಿಟ್ಟು ಆನ್ಲೈನ್ ತಂದುಬಿಟ್ಟು ಅವ್ರಲ್ವಾ ಆನ್ಲೈನ್ ತಂದು ಎಷ್ಟೋ ಕೋಟಿ ನಂತರ ಜನಕ್ಕೆ ಕೆಲಸ ಇಲ್ಲ ಇವತ್ತು ಒಂದು ಎರಡನೇದು ಬಂದು ಒಂದು ಪರ್ಸೆಂಟು ಒಂದು ರೂಪಾಯಿ ಇಟ್ಕೊಂಡು ಮಾಡ್ತಿದ್ದವ್ರು ಪೀಸ್ ವರ್ಕಲ್ಲಿ ಇವತ್ತು ಪೀಣಿ ಇಂಡಸ್ಟ್ರಿಯಲ್ಲಿ ಲಾಕೌಟ್ ಆಗಿದೆ ಕಂಪ್ನಿ ಅವ್ರೇನು ಏನು ಮಾಡ್ತಿದ್ರು ಸುಮಾರು ಸಣ್ಣ ಪುಟ್ಟ ಕೆಲಸಕ್ಕೆ ಅಂತಂದ್ರೆ ಇಪ್ಪತ್ತು ಜನ ಮೂವತ್ತು ಜನ ಕೊಡ್ತಾಯಿದ್ರು ಸರ್ ಏನೊಂದು ಇಪ್ಪತ್ತು ಜನ ಮೂವತ್ತು ಜನ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು ಏನೋ ಒಂದು ಪೀಸ್ ಅಲ್ಲಿ ಬಟ್ಟೆನೋ ಯಾವುದೋ ಒಂದು ಪೀಸ್ ವರ್ಕೋ ಅಲ್ವಾ ಸರ್ ಇವತ್ತು ಒಂದೊಂದು ರೂಪಾಯಿ ಸಿಕ್ತಿದ್ರು ಏನು ಮಾಡೋದು ಜಿ ಎಸ್ ಟಿ ಬಂದ ಮೇಲೆ ಅವರು ಲಾಕೌಟ್ ಮಾಡಿಬಿಟ್ಟಿದ್ದಾರೆ ಕಂಪ್ನಿ ಇವತ್ತು ಆ ಲೆಕ್ಕಚಾರ ಎಷ್ಟೋ ಒಂದು ಕೋಟಿ ಅಂತ ಜನ ಒಂದೊಂದು ಸ್ಟೇಟಲ್ಲಿ ಒಂದು ಕೋಟಿ ಜನ ಕೆಲಸನೇ ಇಲ್ಲ ನಿರುದ್ಯೋಗ ಸೃಷ್ಟಿಯಾಗಿದೆ ಮೋದಿ ಸರ್ಕಾರ ಹೇಳಿದ್ರೆ ನಾವು ನಿರೀಕ್ಷೆ ಇಟ್ಕೊಂಡಿದ್ದಿಲ್ಲ ಅಂತ ನಾನು ಬಿ ಜೆ ಪಿ ಕೊಟ್ಟಾಗಿದ್ದೀನಿ ಮೋದಿಯವರು ಬರ್ತಾರೆ ಏನೋ ಟರ್ನ್ ಮಾಡ್ತಾರೆ ಅಂತ ನಾನು ಈ ರೀತಿ ಟರ್ನ್ ಆಗುತ್ತೆ ಅಂತ ಕನಸು ಮನಸ್ಸಲ್ಲಿ ಏನೂ ಮಾಡಿರಲಿಲ್ಲ ನಾನು ಏನೂ ಆಗಿಲ್ಲ ಸರ್ ಜೀರೋ ನಾನು ಹೇಳ್ತೀನಿ ಮೋದಿ ಮೋದಿ ಮೋದಿಯವರು ಆ್ಯಕ್ಚುಲಿ ಹೇಳಬೇಕು ಅಂದರೆ ಬರಲ್ಲ ಮೀಡಿಯಾ ಮುಂದೆ ಪಿ ಎಮ್ ಆದಮೇಲೆ ಅಟ್ಲೀಸ್ಟ್ ಒಂದು ವರ್ಷಕ್ಕನ ಮೀಡಿಯಮ್ ಮುಂದೆ ಬರಬೇಕು ಇಲ್ಲ ಅವರು ಸಾ ಕಾರ್ಯದರ್ಶಿಗಳನ್ನು ಕೇಳಬೇಕು ಏನಾಗ್ತಾ ಇದೆ ಔಟ್ ಎಷ್ಟು ಸ್ಯಾಲ್ರಿ ಸಿಗ್ತಾ ಇದೆ ಜನಗಳು ಹೆಂಗೆ ಬದುಕ್ತಾರೆ ಅಂತ ಅವರು ಅವ್ರು ಕೇಳ್ತಿದ್ದಾರೋ ಇಲ್ಲ ಕೇಳಲ್ವ ಗೊತ್ತು ಸುಮ್ಮನೆ ಇದ್ದಾರೋ ಗೊತ್ತಿಲ್ಲ ಮೀಡಿಯಮ್ ಮುಂದೆ ಬರ್ತಾಯಿಲ್ಲ ಮೀಡಿಯಾ ಮುಂದೆ ಇದ್ದರು ಬಂದು ನಾನು ಮಾತಾಡ್ತಿನ್ಬೇಕಾರೆ ಸರ್ ಫಾರಿನಲ್ಲಿ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಮನೆ ಕೆಲಸದವ್ರಿಗೆ ಫೈವ್ ಲ್ಯಾಕ್ಸ್ ಇದೆ ಬೇರೆಯವರ ಆಫೀಸಿಯಲ್ ಏರಿಯಾಗೆ ಫೈವ್ ಲ್ಯಾಕ್ಸ್ ಇದೆ ಬಟ್ ನಮ್ಮ ಇಂಡಿಯಾ ಕನ್ ಕಂಪ್ ಇದು ಮಾಡಿದ ಕರೆನ್ಸಿ ಕಂಪೇರ್ ಮಾಡಿದ್ರೆ ಡಾಲರ್ ರೂಪಾಯಿ ಇಲ್ಲಿ ಕೊಡ್ತಾರೆ ಬರೀ ಟೆನ್ ತೌಸಂಡು ಸರ್ ಬರೀ ಟೆನ್ ತೌಸಂಡ್ ಫಾರ್ ಮಂತು ಇವತ್ತು ಬಾಡಿಗೆ ಕಟ್ಟೋಕ್ಕೆ ಟೆನ್ ತೌಸಂಡ್ ಬೇಕು ಸ್ಕೂಲ್ ಫೀಸ್ ಕಟ್ಟೋಕ್ಕೆ ಟೆನ್ ತೌಸಂಡ್ ಬೇಕು ರೇಷನ್ ಬಿಲ್ಲೆ ಟೆನ್ ತೌಸಂಡ್ ಬೇಕು ಮಿನಿಮಮ್ ಕನಿಷ್ಠ ವೇತನ ಅಂತಲೇ ಮೂವತ್ತು ತರ್ಟಿ ತೌಸಂಡ್ ರುಪೀಸ್ ಬೇಕು ಫಾರ್ ಮಂತು ಟೆನ್ ತೌಸಂಡ್ ತೊಗೊಂಬಿಟ್ಟು ಅವನು ಏನು ಮಾಡ್ತಾನೆ ಏನು ಮಾಡೋ ಸಾಧ್ಯ ಎಲ್ಲಿ ದೇಶ ಉದ್ದಾರ ಆಗುತ್ತೆ ಜನಗಳು ಎಲ್ಲಿ ಮೇಲೆ ಬರ್ತಾ ಬರೋಕ್ಕಾಗುತ್ತೆ ನೀವೇ ಯೋಚನೆ ಮಾಡಿ ಇದು ನನ್ನೊಬ್ಬನ ಪ್ರಶ್ನೆ ಅಲ್ಲ ಸರ್ ಇಡೀ ನಮ್ಮ ಕರ್ನಾಟಕದಲ್ಲಿ ಆರು ಕೋಟಿ ಜನರಲ್ಲಿ ಒಂದು ಎರಡು ಕೋಟಿ ಜನ ಸುಖವಾಗಿದ್ದಾರೆ ಏಕೆಂದರೆ ಅವರು ಒಳ್ಳೆಯ ಮನೆ ಮನೆಗಳಿರ್ಬೋದು ಇಲ್ಲಾಂದರೆ ಲ್ಯಾಂಡ್ಗಳು ಇಟ್ಕೊಂಡಿರ್ಬೋದು ಇಲ್ಲ ಬ ಲಂಚಗಳು ತಿನ್ಬೋದು ಅವ್ರು ಅನುಕೂಲ ಇರೋರೆಲ್ಲ ಒಂದು ಎರಡು ಕೋಟಿ ಜನ ಇರ್ಬೋದು ಇನ್ನೂ ನಾಲ್ಕು ಕೋಟಿ ಜನ ಪ್ರಾಮಾಣಿಕ ಬದುಕ್ತಾರೆ ಸರ್ ಪ್ರಾಮಾಣಿಕ ಬದುಕ್ತವ್ರೆ ಬೆಳಿಗ್ಗೆ ಎದ್ದು ಬೆವರು ಬಂದ್ರೆ ಅವ್ರು ಜೀವನ ಹೊಟ್ಟೆ ತುಂಬೋದು ಆಟೋ ಡ್ರೈವರ್ ಆಗಿರ್ಬೋದು ಫ್ಯಾಕ್ ನಮ್ಮ ಫ್ಯಾಕ್ಟ್ರಿ ಕಾರ್ಮಿಕರಾಗಿರ್ಬೋದು ಇಲ್ಲ ಆಗಿರ್ಬೋದು ಐ ಟಿ ಬಿ ಡಿಲ್ ಆಗಿರ್ಬೋದು ಎಸ್ಪೆಷಲಿ ಐ ಟಿ ಬಿ ಟಿಲೇ ಪಾಪ ಊಟ ಹೊಡೆದಿದೆ ಐ ಟಿ ಬಿ ಟಿಯಲ್ಲೇ ಒಳ್ಳೆ ಸ್ಯಾಲ್ರಿಗಳು ಸಿಗ್ತಾಯಿಲ್ಲ ಇಲ್ಲ ಜಾಬ್ ಸಿಗ್ತಾಯಿಲ್ಲ ಇಲ್ಲ ಸರ್ ಇವತ್ತು ಅವ್ರು ಇಂಜಿನಿಯರ್ಸ್ ಓದಿ ಡಾಕ್ಟರ್ ಓದಿ ಓದಿಬಿಟ್ಟು ಲಕ್ಷಾಂತರ ರೂಪಾಯಿ ಡೊನೇಷನ್ ಖರ್ಚು ಮಾಡಿಬಿಟ್ಟು ಇವತ್ತು ಉದ್ಯೋಗವೇ ಸೃಷ್ಟಿ ಇಲ್ಲ ಅಲ್ಲಿ ಉದ್ಯೋಗನೇ ಕೊಡ್ತಲ್ಲ ಇನ್ಫೋಯಿಸ್ ಇಪ್ರೋ ಅಂತ ಕಂಪ್ನಿಗಳಲ್ಲೇ ಫಾರ್ ಇಯರ್ ಟೆನ್ ಲ್ಯಾಕ್ಸ್ ಜನ ಪೀಪಲ್ಗೆ ಕೆಲಸ ಕೊಡ್ತಾಯಿದ್ರು ಇವತ್ತು ಅಲ್ಲೇ ಇರೋರ ಕೆಲಸಗಳಿಲ್ಲ ತೆಗೆದಾಕ್ತಾಯಿದ್ದಾರೆ ಆಯ್ತು ನಿಮಗೆ ಅಧಿಕಾರ ನಾನು ಹೇಳಿದ್ರು ಅಧಿಕಾರ ಅಂತ ಬೇಕು ಅಂದರೆ ದಾಹ ಅಂತಂದರೆ ನೀವು ಏನೂ ಮಾಡಬೇಡಿ ರೈಟ್ಗಳು ಜಾಸ್ತಿ ಮಾಡೋ ಅವಶ್ಯಕತೆ ನೈತಿಕತೆ ನಿಮಗಿಲ್ಲ ಆಗಸು ನೀವು ರೈಟ್ ಮಾಡಬೇಕು ಫಾರಿನ್ ಮಾಡಬೇಕು ಅನ್ನೋದಾದರೆ ದಯವಿಟ್ಟು ಕನಿಷ್ಠ ವೇತನ ಅಂತಲೇ ಮೂವತ್ತು ಸಾವಿರ ಮಾಡಿ ಯಾವುದೇ ಲಿಮಿಟೆಡ್ ಕಂಪ್ನೀಲಿ ಪ್ರತಿಯೊಂದು ಕಂಪ್ನಿಲಿವ ಮೂವತ್ತು ಸಾವಿರ ತರ್ಟಿ ತೌಸಂಡ್ ಸ್ಯಾಲ್ರಿ ಫಾರ್ ಮಂತ್ ಮಾಡಿದ್ರೆ ಅವಾಗ ದೇಶ ಇಂಪ್ರೂವ್ ಆಗುತ್ತೆ ಅದು ಬಿಟ್ಬಿಟ್ಟು ಸರ್ ಇವರು ಟೆನ್ ತೌಸಂಡ್ ಏಯ್ಟ್ ತೌಸಂಡ್ ಕೊಡೋದು ಆದರೆ ವಿತ್ ಟಾರ್ಚರ್ ಬೇರೆ ಅವನು ಎಂಟು ಸಾವಿರ ಹತ್ತು ಸಾವಿರ ತೊಗೊಂಡಿ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಮತ್ತೆ ಹೇಳ್ತಾರೆ ಮೋದಿಯವರಲ್ವಾ ಒಳ್ಳೆ ಎಜುಕೇಷನ್ ಕೊಡಬೇಕು ಇಂಪ್ರೂವ್ಮೆಂಟ್ ಆಗಬೇಕು ನಮ್ಮ ದೇಶ ಫಾರಿನ್ ಆಗಬೇಕು ಅಂತ ಹೇಳ್ತಾರೆ ಚೀಪ್ ಸ್ಯಾಲ್ರಿ ಕೊಟ್ಟರೆ ಎಲ್ಲಿ ಸರ್ ಇಂಪ್ರೂವ್ಮೆಂಟ್ ಆಗುತ್ತೆ ಅವ್ನು ಎಲ್ಲಿ ಎಜುಕೇಷನ್ ಕೊಡೋಕ್ಕಾಗುತ್ತೆ ಅವ್ನು ಟೆನ್ ತೌಸಂಡ್ ತಗೊಂಡೋಗ್ಬಿಟ್ರೆ ಅವನು ಹೊಟ್ಟೆ ಸಾಕೊಳಕ್ಕೆ ಆಗಲ್ಲ ಅವನು ಅವನು ಊಟ ರೇಷನ್ ಬಿಲ್ ಸಾರಲ್ಲ ಸರ್ ಹತ್ತು ಸಾವಿರ ರೂಪಾಯಿ ಇನ್ನು ದೇಶ ಅವ್ನು ಎಲ್ಲಿ ಕೊಡಿಸ್ತಾನೆ ಅವನು ಆಟ ಓಡಿಸ್ರ ಮಕ್ಳು ಆಟನ ಓಡಿಸ್ಬೇಕಾ ಕೂಲಿ ಕಾರ್ಮಿಕನ ಊಟವರ ಊಟವ್ರನ್ನ ಬರಬೇಕಾ ಅವ್ನೇನು ಎಜುಕೇಷನ್ ಸಿಗೋದು ಬೇಡವಾ ಈ ದೇಶದಲ್ಲೇನು ಎಜುಕೇಷನ್ ಫ್ರೀ ಸಿಗ್ತಿದೆಯಾ ಇಲ್ಲ ಹಾಸ್ಪಿಟಲಿಟಿ ಫ್ರೀ ಸಿಗ್ತಿದೆ ಯಾವುದು ಇಲ್ಲ ಅವನು ಹೊಟ್ಟೆ ಸಾಕೊಳಕ್ಕೆ ಅವ್ನು ಜೀವನ ಮಾಡೋಕ್ಕೆ ಹತ್ತು ಸಾವಿರ ರೂಪಾಯಿ ದುಡಿತಾವನೆ ಎಜುಕೇಷನ್ ಇಲ್ಲ ಏನೋ ಉತ್ಪೀತಪ್ಪೆ ಒಂದು ಕಾಯಿಲೆ ಇವತ್ತಿನ ಕೆಮಿಕಲ್ ಫುಡಲ್ಲಿ ಕಾಯಿಲೆ ಬಂದೇ ಬರುತ್ತೆ ಅವನು ಹಾಸ್ಪಿಟ್ಲಿಗೆ ಹೋದರೆ ಅವನು ದುಡಿದಿದ್ದವನೋ ಇಲ್ಲೂ ಗೊತ್ತಿಲ್ಲ ಸಾಲ ಮಾಡೋದನ್ನೋ ಹಾಸ್ಪಿಟ್ಲ್ ಕ ಬಿಲ್ ಕಟ್ಟಲೇಬೇಕು ಅಲ್ವಾ ಸರ್ ಒಂದು ಹಾಸ್ಪಿಟಲಿಟಿಲಿ ಲಿಮಿಟನ್ನು ಮಾಡಿಲ್ಲ ಸ್ಕೂಲ್ಗಳಲ್ಲಿ ಲಿಮಿಟ್ ಮಾಡಿಲ್ಲ ಒಬ್ಬ ಆಟೋ ಡ್ರೈವರ್ ಓಡಿಸೋಕ್ಕೆ ಮೀಟ್ರ್ ಹಾಕ್ಲೇಬೇಕು ಸರ್ ಅಂತ ಕೇಳಕ್ಕೆ ಅಧಿಕಾರ ಆಯ್ತಲ್ಲವಾ ಸರ್ ನಾವು ಹಾಕ್ತೀವಿ ಸರ್ ಪ್ರಾಮಾಣಿಕ ಬದುಕೋಣ ನಮಗೆ ಒಂದು ನಾವು ಬಂಡವಾಳ ಹಾಕ್ಬಿಟ್ಟು ನಾವು ಕಷ್ಟಪಟ್ಟರೆ ನಮ್ಗೆ ಇನ್ನೂರು ರೂಪಾಯಿ ಉಳಿಯಲ್ಲ ಆದರೆ ಏನೋ ಮೀಟ್ರ್ ಹಾಕ್ಲೇಬೇಕು ಸರ್ ರೂಲ್ಸು ಇಪ್ಪತ್ತೈದು ರೂಲ್ಸ್ ಮಾಡೋರಲ್ಲ ಪ್ರತಿಯೊಂದು ಸ್ಕೂಲನ್ನು ಇದೇ ಏರಿಯಾಕ್ಕೆ ಇಷ್ಟೇ ತೊಗೊಳ್ಬೇಕು ಅಂತ ಯಾಕೆ ಸರ್ ರೂಲ್ ಮಾಡಿಲ್ಲ ಹಾಸ್ಪಿಟ್ಲಿಗೆ ಎಷ್ಟು ಅವರು ತೊಗೊಂಬೋದವ್ರು ಅವ್ರಿಷ್ಟು ಏನು ರೂಲ್ ಇಲ್ವ ಅವ್ರಿಗೆ ಒಬ್ಬ ಬಡವ ಹೋಗ್ತಾನೆ ಶ್ರೀಮಂತರು ಹೋಗ್ತಾನೆ ಸರ್ ಎಲ್ಲರಿಗೂ ಏನು ಗೊತ್ತರ ಭೇದ ಭಾವ ಇಲ್ಲ ಎಲ್ಲವನಿಗೂ ಅದು ಇದು ಸಿಗಬೇಕು ಸರ್ ಆರೋಗ್ಯ ಸಿಗಬೇಕು ಶಿಕ್ಷಣ ಸಿಗಬೇಕು ಯಾವುದೇ ಹಾಸ್ಪಿಟ್ಲಿಗೆ ಹೋರು ಯಾವುದೇ ಸ್ಕೂಲ್ ಹೋದ್ರು ಏರಿಯಾ ವೈಸ್ ಮೇಲೆ ಇದೆ ಅವ್ನು ಸ್ಕೂಲ್ ವೈಸ್ ಮೇಲಿದೆ ಏನು ಲಿಮಿಟ್ ಲಿಮಿಟ್ ಇಲ್ವಾ ಹಾಸ್ಪಿಟ್ಲಲ್ಲಿ ಸ್ಕೂಲಲ್ಲಿ ಲಿಮಿಟೇ ಇಲ್ವಾ ಎಷ್ಟು ಬೇಕಾದ್ರೂ ತೊಗೊಬೋದು ಅವನು ಇರಬೇಕಲ್ಲ ರೂಲ್ ಇರಬೇಕಲ್ವಾ ಸರ್ ಒಂದು ಏರಿಯಾ ವೈಸು ಇಲ್ಲಿ ಹಾಸ್ಪಿಟ್ಲಿ ವೈಸು ಇಷ್ಟೇ ತೊಗೊಬೇಕು ಅಂತ ರೂಲು ಎಲ್ಲಿ ಸರ್ ಇದೆ ಎಲ್ಲಿ ಸರ್ ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ಮ ದೇಶ ನಮ್ಮ ದೇಶ ಇನ್ನೂ ಐವತ್ತು ವರ್ಷ ಅಲ್ಲ ಎಪ್ಪತ್ತೈದು ವರ್ಷ ಕೊಡ್ತೀನಿ ಸರ್ ಮೇಲೆ ಹೋಗಲ್ಲ ಬಡತನ ನಿರ್ಮೂಲನೆ ಆಗಬೇಕು ಅಂದರೆ ಸರ್ ಒಳ್ಳೆಯ ಉದ್ಯೋಗ ಸಿಗ್ಬೇಕು ಅವ್ರು ಏನೂ ಮಾಡೋದು ಬೇಡ ಸರ್ ರಾಜಕಾರಣಿಗಳು ಕೆಲಸ ಬೇಕು ಇಂಡಿಯಾದವ್ರಿಗೆ ಇಂಡಿಯಾದವ್ರಿಗೆ ಆಲ್ಮೋಸ್ಟ್ ಹೇಳಬೇಕು ಅಂದರೆ ನಮಗೆ ಕೆಲಸ ಬೇಕು ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡಲಿ ಕೆಲಸ ಬೇಕು ಕೆಲಸ ಇಲ್ಲ ಅಂದ್ರೆ ಮನುಷ್ಯ ಸೂಸೈಡ್ ಮಾಡ್ಕೊತಾರೆ ಎಜುಕೇಷನ್ ಮಾಡಿ ಹಾಳಿಗೆ ಕೆಟ್ಟ ಬಿಡ್ಸ್ ಕಲ್ತ್ಕೊತಾರೆ ಪ್ರತಿಯೊಬ್ಬರೂ ಹಾಳಾಗದೆ ಕಾರಣ ನಿರುದ್ಯೋಗ ಫಸ್ಟ್ ಆಫ್ ಆಲ್ ಎರಡನೇದು ಬಂದು ಅವನಿಗೆ ಕರೆಕ್ಟಾಗಿ ಏನು ಎಜುಕೇಷನಿಗೆ ಬೇಕು ಏನು ಅವನು ಊಟ ಮೂಟೈ ಹೊಟ್ಟೆ ತಂಬ ಊಟ ಮಾಡಬೇಕು ಅಂದರೆ ಒಳ್ಳೆ ಸ್ಯಾಲ್ರಿ ಇರಬೇಕು ಅದು ಜಾರಿಗೆ ಬರೋದು ತರ್ಟಿ ತೌಸಂಡ್ ಸ್ಯಾಲ್ರಿಯಿಂದ ಮಾತ್ರನೇ ಅದು ಕನಿಷ್ಠ ವೇತನ ಅಂತ ರೂಲ್ ಜಾರಿ ತನ್ನಿ ಮೂವತ್ತು ಸಾವಿರ ಕೊಡಿ ಅವತ್ತು ಅವ್ನ ಎಜುಕೇಷನು ಸಿಗುತ್ತೆ ಅವನ ಗಂಟೆ ಹೆಂಡತಿ ಮಕ್ಕಳು ಸಂಸಾರನೂ ಚೆನ್ನಾಗಿರುತ್ತೆ ಅವ ದೇಶನೂ ಉದ್ಧಾರ ಆಗುತ್ತೆ ಫಸ್ಟ್ ಆಫ್ ಆಲ್ ಓರಲ್ ನಾವು ಸರ್ ನಾವು ಚೆನ್ನಾಗಿದರೆ ನಮ್ಮ ಹೆಂಟಿ ಮಕ್ಕಳು ಚೆನ್ನಾಗಿರ್ತಾರೆ ನಮ್ಮ ಹೆಂಟಿ ಮಕ್ಕಳು ಚೆನ್ನಾಗಿದ್ದರೆ ಎಜುಕೇಷನ್ ಕೊಡಿಸ್ಬೋದು ಎಜುಕೇಷನ್ ಕೊಡಿಸಿ ಮಾತ್ರ ದೇಶ ಮುಂದುವರೆಯುತ್ತೆ ಸರ್ ಇದು ನನ್ನ ಅನುಭವ

ನಮ್ಮ ಇದ್ದಿದ್ರಲ್ಲೂ ಪರವಾಗಿಲ್ಲ ಅಂದರೆ ನಮ್ಮ ಕುಮಾರಸ್ವಾಮಿನೇ ಪರವಾಗಿಲ್ಲ ಯಾಕೆ ಅಂತಂದರೆ ಇಲ್ಲಿ ಲೋಕಲ್ ರಾಜಕಾರಣ ಅವ್ರಿಗೆ ಗೊತ್ತು ಯಾವತ್ತೂ ಪೆಟ್ರೋಲು ಡೀಸೆಲ್ಲು ಈ ಸಣ್ಣ ಪುಟ್ಟವ್ರ ಮೇಲೆ ಕರೆಂಟ್ ಬಿಲ್ಲು ನೀರು ಬಿಲ್ ಮೇಲೆ ಯಾವತ್ತೂ ಅವ್ರು ಕೈ ಇಡ್ತಿರಲ್ಲ ಅವ್ರು ಯಾವತ್ತೂ ಟ್ಯಾಕ್ಸ್ ಹಾಕ್ತಿರಲ್ಲ ಹಾಕೋರು ಇಲ್ಲ ಅಂತಲ್ಲ ದೊ ದೊಡ್ಡ ಐ ಟಿ ಟಿಗೆ ಹಾಕೋರು ರೆವಿನ್ಯೂ ಮೇಲೆ ಹಾಕೋರು ನಮ್ಮ ಕುಮಾರಸ್ವಾಮಿಯವರೇ ಪರವಾಗಿಲ್ಲ ಅಂತ ನಾನು ಹೇಳಬಲ್ಲೆ ಸಿ ಎಮ್ ಅಲ್ಲಿ ಬೆಸ್ಟ್ ಸಿ ಎಮ್ ಕುಮಾರಸ್ವಾಮಿ ಯಾಕೆಂದ್ರೆ ಅವರು ಯಾವುದೇ ಕಾರಣಕ್ಕೂ ಬಡವ್ರ ತಲೆ ಮೇಲೆ ಹೊಡಿತಿರಲ್ಲ ಅವರು ಇವ್ರ ಥರ ಡೈರೆಕ್ಟ್ ಜೋಬಿ ಕತ್ತರಿ ಹಾಕ್ತಿರ್ಲಿಲ್ಲ ಸರ್ ಅವರು ಡೀಸಲ್ಲು ಪೆಟ್ರೋಲು ಕರೆಂಟ್ ಬಿಲ್ಲು ನೀರು ಬಿಲ್ಲು ಇದ್ರ ಮೇಲೆ ಯಾವತ್ತೂ ಆಗ್ತಿರಲಿಲ್ಲ ಅವರು ಅವ್ರಿಗೆ ಒಂದು ರೂಪಾಯಿ ನಮ್ಮ ಮೇಲೆ ಬಿದ್ದರೆ ಎಷ್ಟು ಲಕ್ಷ ಕೋಟಿ ಆಯ್ತು ಲೆಕ್ಕ ಹಾಕೊಳ್ಳಿ ಗ್ಯಾಸು ನಲ್ವತ್ತು ರೂಪಾಯಿ ಇತ್ತು ಸರ್ ಫಿ ಲೀಟ್ರು ಅವಲ್ಲೂ ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಇತ್ತು ಐದು ರೂಪಾಯಿ ಮಾಡಿದ್ದಾರೆ ಸೈಡಿ ಇಡ್ಲಿ ಐದು ರೂಪಾಯಿ ಮಾಡಿದ್ದೆ ತರ್ಟಿ ಮಿನಿಮಮ್ ಆಗಿದೆ ಅಲ್ವಾ ಮೂವತ್ತರಿಂದ ಇದ್ದಿದ್ದು ಮೂವತ್ತ್ನಾಲ್ಕು ರೂಪಾಯಿ ಇದ್ದು ತರ್ಟಿ ಫೋರ್ ರುಪೀಸ್ ಇದ್ದಿದ್ದು ಇವಾಗ ಏಯ್ಟಿ ರುಪೀಸ್ ಆಗಿದೆ ಸೆವೆಂಟಿ ನೈನ್ ರುಪೀಸ್ ಅಲ್ವಾ ಹೆಂಗೆ ಸರ್ ಮೇಂಟೈನ್ ಮಾಡೋದು ಈಗ ಒಂದು ಕಡೆ ನಾವು ನಿಯತ್ತ ಬದುಕಬೇಕು ಅಂತ ಆಟ ತೊಗೊಂಡು ಆಟ ಇದ್ದೀವಿ ಈಗ ನಾವೇ ಪ್ರಾಮಾಣಿಕ ಬದುಕಬೇಕು ಹೇಳ್ಬಿಟ್ಟು ಇವರು ಈ ಥರ ಗ್ಯಾಸ್ ಜಾಸ್ತಿ ಮಾಡೋದು ನಾವು ಹೆಂಗೆ ಪ್ರಾಮಾಣಿಕ ಬದುಕೋದು ಈಗ ನೀವೇ ಬರ್ತೀರಾ ಸರ್ ನಾವು ಮೀಟ್ರು ಹಾಕಲ್ಲ ಈಗ ನಾವು ಪ್ರಾಮಾಣಿಕ ಬದುಕಬೇಕು ನಮಗೆ ನಲ್ವತ್ತು ರೂಪಾಯಿ ಬೆಳೆ ಐವತ್ತು ರೂಪಾಯಿ ಒಡೆ ಗ್ಯಾಸ್ ಮಾಡಿಕೊಡಿ ನಾವು ಪ್ರಾಮಾಣಿಕ ಮೀಟ್ರ್ ಹಾಕೊಂಡು ಓಡಿಸ್ತೀವಿ ನಾವು ನಮಗೆ ಮೋಸ ದುಡ್ಡು ಬೇಡ ಸರ್ ನಾವು ಪ್ರಾಮಾಣಿಕ ದುಡಿತೀವಿ ಬದುಕ್ತೀವಿ ನಾವು ಪ್ರಾಮಾಣಿಕ ದುಡಿತೀನಿ ಅನ್ನೋರು ಇವರೇ ಪ್ರಾಮಾಣಿಕ ಬದುಕಬೇಡೀನೋ ರೀತಿ ಬಿಂಬಿಸಿರೆ ಎಲ್ಲಿ ಸರ್ ಬ ದೇಶ ಉದ್ಧಾರ ಆಗುತ್ತೆ ಪಿ ಎಮ್ ಕ್ಯಾಂಡಿಡೇಟಲ್ಲಿ ಯಾರೂ ಇಲ್ಲ ಸರ್ ಕೇಂದ್ರದಲ್ಲಿ ನಮ್ಮ ಅಬ್ದುಲ್ ಕಲಾಂ ಸಾರ್ ಬಿಟ್ಟರೆ ಪ್ರೆಸಿಡೆಂಟು ನಮ್ಮ ವಾಜಪೇಯಿ ಬಿಟ್ಟರೆ ಮತ್ತೆ ಯಾರು ಆ ಥರ ಇದು ಅಧಿಕಾರ ಕೊಡೋ ಸಾಧ್ಯ ಇಲ್ಲ ನಾವು ಮೋದಿ ಮೇಲೆ ಮೋದಿಜಿ ಮೇಲೆ ಈ ರಾಷ್ಟ್ರದ ಏನೋ ಐಕ್ಯತೆ ಒಂದು ಏನೋ ಒಂದು ಚೇಂಜ್ ಮಾಡ್ತಾರೆ ಅಂತ ಭರವಸೆ ಇಟ್ಕೊಂಡಿದ್ದು ಅದು ಹುಸಿಯಾಗಿದೆ ಇವತ್ತು ಜೀರೋ ಸರ್ ಸಾಧನೆ ಜೀರೋ ಏನೂ ಇಲ್ಲ ನಮ್ಮ ವಾಜಪೇಯಿ ಅವರು ಬಿಟ್ಟರೆ ಅಬ್ದುಲ್ ಕಲಾಂ ಸಾರು ಪ್ರೆಸಿಡೆಂಟ್ ಬಿಟ್ಟರೆ ನಮ್ಮ ಇಂಡಿಯಾಗೆ ಅವರಿಬ್ಬರು ಪೊಲಿಟಿಕಲಲ್ಲಿ ರಾಜಕೀಯವಾಗಿ ನಮ್ಮ ದೇಶ ಏನಾರು ಮುಂದುವರಿಯೋಕೆ ಇಷ್ಟಾನ ಇರೋಕ್ಕೆ ಸಾಧ್ಯ ಇವತ್ತು ಏನೋ ಹೊರಡಲ್ಲಿ ಗುರುತಿಸ್ತಾ ಇದ್ದಾರೆ ಇಂಡಿಯಾ ಅಂತಂದರೆ ನಮ್ಮ ಅಬ್ದುಲ್ ಕಲಾಂ ಸಾರು ಪ್ಲಸ್ಸು ವಾಜಪೇಯಿ ಅವರು ಸರ್ ಇವರಿಬ್ಬರೇ ಮೋದಿಜಿಯವರು ಭರವಸೆ ಇಟ್ಕೊಂಡಿದ್ದು ಏನೂ ಮಾಡಿಲ್ಲ ಸರ್ ಅದಂತೂ ಹೇಳಬಲ್ಲೆ ನಾನು